ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 7 ಪೇಜ್ ನಂಬರ್ 86. ಆದಾಮನ ಒಂದು ನಿರ್ದಿಷ್ಟ ಸಂದರ್ಭವನ್ನು ಮಾತ್ರವೇ ಮಾನದಂಡವಾಗಿ ತೆಗೆದುಕೊಳ್ಳುವುದಾದರೆ ಆತನು ನಿಶ್ಚಯವಾಗಿಯೂ ಎಲ್ಲ ವಿಧದಲ್ಲಿ ಒಂದು ಪರಿಪೂರ್ಣ ವ್ಯಕ್ತಿಯ ಮಾದರಿಯಾಗಿದ್ದನು. ಅದರ ತೀರ್ಮಾನವೇನೆಂದರೆ ಬೇರೆ ಯಾರೂ ಕೂಡ ಸರ್ವಸಂಪೂರ್ಣವಾಗಿ ವಿಧೇಯರಾಗಿ ಮತ್ತು ಯೋಗ್ಯರಾಗಿ ಕಂಡುಬರುತ್ತಿರಲಿಲ್ಲ. ಬೇರೆ ಯಾರಿಗೂ ಕೂಡ ದೇವರ ಬಗ್ಗೆ ಅಂತಹ ಸ್ಪಷ್ಟವಾದ ಜ್ಞಾನ ಮತ್ತು ಅನುಭವಗಳಿರುತ್ತಿರಲಿಲ್ಲ. ಆತನ ನಿಬಂಧನೆಗಳ ಬಗ್ಗೆ ತಮ್ಮ ವೈಯಕ್ತಿಕ ತೀರ್ಮಾನಕ್ಕೂ ಮೀರಿದ ದೃಢ ವಿಶ್ವಾಸವನ್ನು ಬೆಳೆಸಿಕೊಂಡಿರುತ್ತಿರಲಿಲ್ಲ. ತಂದೆ ದೇವರ ಬಗ್ಗೆ ಕ್ರಿಸ್ತನಿಗಿದ್ದ ಜ್ಞಾನವು ಆತನನ್ನು ನಿಸ್ಸಂದೇಹವಾಗಿ ನಂಬಿ ವಿಧೇಯನಾಗುವಂತೆ ಅನುವು ಮಾಡಿತೆಂಬ ಭರವಸೆ ನಮಗಿದೆ. ಯೆಶಾಯ 53:11. ಆದರೆ ನಾವೀಗ ಕಾಲು ಭಾಗವಾದರೂ ಅದಕ್ಕೆ ಹೆಚ್ಚು ಜೀವವನ್ನು ಪಡಕೊಳ್ಳುತ್ತಾರೆ ಎಂದು ಭಾವಿಸೋಣ. ಬಹುಶಃ ಅರ್ಧ ಮಂದಿ ಅರ್ಹರಾಗಿಯೂ ಮತ್ತುಳಿದ ಅರ್ಧ ಮಂದಿ ಪಾಪದ ಸಂಬಳವಾದ ಮರಣವನ್ನು ಅನುಭವಿಸುತ್ತಾರೆಂದು ನಾವು ಊಹಿಸಬಹುದು. ಹಾಗಾದರೆ ನಂತರ ಏನು? ಉಳಿದ ಅರ್ಧ ಮಂದಿ ವಿಧೇಯರು ಪಾಪವನ್ನು ಕಂಡಿಲ್ಲ ಮತ್ತು ಅನುಭವಿಸಿಲ್ಲವೆಂದು ನಾವು ಊಹಿಸೋಣ. ಅವರಿಗೆ ಎಂದಿಗೂ ನಿಷಿದ್ಧವಾದ ಸಂಗತಿಗಳ ಬಗ್ಗೆ ಕುತೂಹಲ ಉಂಟಾಗುವುದಿಲ್ಲವೋ? ದೇವರ ಭಯದ ಮತ್ತು ದಂಡನೆಯ ಕಾರಣದಿಂದ ಮಾತ್ರವೇ ಅವರು ತಮ್ಮನ್ನು ನಿಗ್ರಹಿಸಿಕೊಂಡಿದ್ದಾರೋ? ಅವರಿಗೆ ಒಳ್ಳೆಯದರ ಮತ್ತು ಕೆಟ್ಟದರ ಬಗ್ಗೆ ತಿಳಿದಿರುವುದಾದರೂ ಅವರ ನಿರ್ವಹಣೆಯು ಅಷ್ಟೊಂದು ಹೃತ್ಪೂರಕವಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಸೃಷ್ಟಿಕರ್ತನು ತನ್ನ ನಿಯಮವನ್ನು ಮಾಡುವಾಗ ಹಿತಚಿಂತಕ ವಿನ್ಯಾಸಗಳ ಬಗ್ಗೆ ಸಂಪೂರ್ಣವಾದ ನಿರ್ಧಾರವನ್ನು ಹೊಂದಿದ್ದನು. ಹಾಗಾಗಿ ಅದು ಆತನ ಸ್ವಂತ ಕ್ರಮವನ್ನು ಮಾತ್ರವಲ್ಲದೆ ಆತನ ಸೃಷ್ಟಿಗಳ ಕ್ರಮವನ್ನು ಆಳುತ್ತದೆ. ನಂತರದಲ್ಲಿ ಈ ರೀತಿಯಲ್ಲಿ ತಮ್ಮ ಸ್ವಂತ ಇಚ್ಛೆಯ ಪಾಪದ ಫಲವಾಗಿ ಮರಣಕ್ಕೆ ಹೋಗಲಿರುವ ಅರ್ಧ ಜನರನ್ನು ಪರಿಗಣಿಸೋಣ. ಅವರುಗಳು ಶಾಶ್ವತವಾಗಿ ಜೀವದಿಂದ ಕಡಿದುಕೊಳ್ಳುವವರು ಮತ್ತು ಅವರ ಒಂದೇ ನಿರೀಕ್ಷೆ ಎಂದರೆ ದೇವರು ತನ್ನ ಪ್ರೀತಿಯಲ್ಲಿ ಅವರನ್ನು ತನ್ನ ಸೃಷ್ಟಿಗಳೆಂದು ತನ್ನ ಕೈಕೆಲಸವೆಂದು ನೆನಪು ಮಾಡಿಕೊಂಡು ಅವರಿಗೆ ಮತ್ತೊಂದು ಪರೀಕ್ಷೆಯನ್ನು ಒದಗಿಸುತ್ತಾನೆ. ಆದರೆ ಹಾಗೆ ಏಕೆ ಮಾಡಬೇಕು? ಒಂದೇ ಒಂದು ಕಾರಣವೇನೆಂದರೆ ಅವರೇನಾದರೂ ಹೆಚ್ಚೆತ್ತುಕೊಂಡು ಮತ್ತೆ ಪ್ರಶ್ನಿಸಿದರೆ ಅವರಲ್ಲಿ ಕೆಲವರು ತಮ್ಮ ಹೆಚ್ಚಿನ ಅನುಭವದ ಕಾರಣದಿಂದಾಗಿ ವಿಧೇಯತೆಯನ್ನು ಆರಿಸಿಕೊಂಡು ಜೀವಿಸಬಹುದೇನೋ ಎಂಬ ನಿರೀಕ್ಷೆ. ಆದರೆ ಅಂತಹ ಯೋಜನೆಯು ದೇವರು ಅಳವಡಿಸಿದಂತಹ ಯೋಜನೆಯಂತೆ ಫಲಕಾರಿಯಾಗಿದ್ದರೂ ಸಹ ಆ ಬಗ್ಗೆ ಗಂಭೀರವಾದ ಅಪೇಕ್ಷಣೆಗಳಿರುತ್ತವೆ. ಪಾಪವನ್ನು ಕೆಲವು ಮಿತಿಗಳಿಗೆ ಸೀಮಿತಗೊಳಿಸುವ ದೇವರ ಜ್ಞಾನವು ಆತನ ಯೋಜನೆಯಂತಲೇ ಎಷ್ಟೋ ಹೆಚ್ಚಿದಾಗಿದೆ. ಉದ್ದೇಶಪೂರ್ವಕವಾದ ಪಾಪದ ವೇತನವನ್ನು ನಾವು ಸಾವು ವಿನಾಶ ಜೀವನದಿಂದ ಕತ್ತರಿಸುವುದು ಎಂದು ಘೋಷಿಸುವ ಒಂದು ಪರಿಪೂರ್ಣ ಮತ್ತು ನಿಷ್ಪಕ್ಷಪಾತ ಕಾನೂನು ಇರುವುದನ್ನು ನಮ್ಮ ಸೀಮಿತ ಮನಸ್ಸುಗಳು ಗ್ರಹಿಸುವುದು ಎಷ್ಟೋ ಉತ್ತಮವಲ್ಲವೇ? ಹೀಗಾಗಿ ದೇವರು ಕೆಡುಕರನ್ನು ಸೀಮಿತಗೊಳಿಸುತ್ತಾನೆ ಹಾಗೂ ಕ್ರಿಸ್ತನ ಸಹಸ್ರಮಾನದ ಆಳ್ವಿಕೆಯು ದುಷ್ಟ ಮತ್ತು ಉದ್ದೇಶಪೂರ್ವಕ ದುಷ್ಕರ್ಮಿಗಳ ಸಂಪೂರ್ಣ ಅಳಿವನ್ನು ಸಾಧಿಸುವಂತೆ ಮತ್ತು ಆ ಪರಿಪೂರ್ಣ ಜೀವಿಗಳಿಂದ ಪೂರ್ಣ ಜ್ಞಾನ ಮತ್ತು ಪರಿಪೂರ್ಣ ಇಚ್ಛಾ ಸ್ವತಂತ್ರವುಳ್ಳ ವಿಧೇಯತೆಯ ಆಧಾರದ ಮೇಲೆ ನೀತಿವಂತಿಕೆಯು ನಿತ್ಯತೆಯನ್ನು ತರುವುದನ್ನು ಸಾಧಿಸುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.